buying the buying of fiber. ಭಾರತದಲ್ಲಿ ಏನಂತೀವಿ
ಮೂವಿ ಮ್ಯೂಸಿಕ್ ಡಾನ್ಸು ಮ್ಯೂಸಿಕ್ಕು ಡಾನ್ಸು ಮತ್ತು ಎಲ್ಲವೂ ಎಲ್ಲವೂ ಮಿಶ್ರಣ ಇದೆ. ಈಗ ಹಾಡು ಹೇಳ್ಕೊಂಡು ಡಾನ್ಸ್ ಕೂಡ ಮಾಡ್ತಾರೆ, ಕಂಸಾಳೆ ಪದದಲ್ಲೂ ಹಾಡು ಹೇಳ್ತಾರೆ, ಡಾನ್ಸ್ ಕೂಡ ಮಾಡ್ತಾರೆ. ಸೊ ಏನಕ್ಕೆ ಜನಪದವನ್ನು ಅಧ್ಯಯನ ಮಾಡಬೇಕು ನಾವು, ಜನಪದ ನಮ್ಮ ಸಮೂಹ ಸಂವಹನ ಮಾಧ್ಯಮಕ್ಕೂ ಜನಪದಕ್ಕೂ ಏನು ಸಂಬಂಧ ಅನ್ನೋದಾದರೆ ಅದು ಕೂಡ ಮಾಧ್ಯಮವೇ ಆಗಿರುತ್ತೆ, ಅಂದರೆ ಸಂವಹನ ಮಾಧ್ಯಮವೇ ಆಗಿರುತ್ತೆ. ಸೊ ನನ್ನ ಅನುಭವಗಳನ್ನಾಗಲಿ ತನ್ನ ಭಾವನೆಗಳನ್ನಾಗಲಿ ತನ್ನ ಜೀವನದ ಸಾರವನ್ನು ಪದಗಳಲ್ಲಿ ನುಡಿಗಟ್ಟೆಗಳಲ್ಲಿ ಕಟ್ಟಿ ತನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಾ ಬಂದಿರುವಂಥ ಒಂದು ಜನಪದ ಮಾಧ್ಯಮ ಜನರಿಗೆ ಹತ್ತಿರವಾಗಿರುವಂಥ ಒಂದು ಮಾಧ್ಯಮ ಆಗಿರುತ್ತೆ. ಅದು ಬಯಲಾಟ ಇರ್ಬೋದು, ಈವನ್ ಬೀದಿ ನಾಟಕಗಳು ಇರ್ಬೋದು. ಸೊ ಏನೋ ಅದರ ಮೂಲಕ ಸಂದೇಶ ರವಾನೆ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಇಲ್ಲಿ ನಮ್ಮ ಉದ್ದೇಶ ಏನು ಅಂದರೆ ಜನಪದವನ್ನು ಅಧ್ಯಯನ ಮಾಡೋದ್ರಲ್ಲಿ ಜನಪದ ಮಾಧ್ಯಮವನ್ನು ನವೀನ ಮಾಧ್ಯಮಗಳು ಏನಿದೆ ಅದರ ಜೊತೆ ಸಮೀಕರಣಗೊಳಿಸೋದು, ಇಂಟಿಗ್ರೇಟ್ ಮಾಡುವಂಥದ್ದು. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಇಂಟಿಗ್ರೇಟ್ ಫೋಕ್ ಮೀಡಿಯಾ ಟು ದ ನ್ಯೂ ಮೀಡಿಯಾ ಫಾರ್ಮ್ಯಾಟ್ಸ್. ಆವಾಗ ಇಂಟಿಗ್ರೇಟ್ ಮಾಡಿದಾಗ ಜನರಿಗೆ ಹತ್ತಿರ ಆಗುತ್ತೆ, ಮತ್ತು ಸಂದೇಶಗಳನ್ನು ಪರಿಣಾಮಕಾರಿಯಾಗಿ ಅವರು ಗ್ರಹಿಸ್ತಾರೆ. ಅಂದರೆ ನಮಗೇನು ಇಂಟೆನ್ಷನ್ ಇದೆ, ಏನು ಮೆಸೇಜ್ ನಾವು ಕಳಿಸ್ಬೇಕು ಅಂತಿರ್ತೀವಿ, ಅದನ್ನು ಜನಪದ ಮಾಧ್ಯಮದ ಮೂಲಕ ಕಳಿಸಿದ್ರೆ, ಜನಪದ ಮಾಧ್ಯಮವನ್ನು ಒಳಗೊಂಡಂತೆ ನಾವು ಬಿತ್ತರಿಸಿದಾಗ ಜನ ಅದನ್ನು ಬೇಗ ಗ್ರಹಿಸ್ತಾರೆ ಮತ್ತು ಬೇಗ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ. ಎಷ್ಟು ಪ್ರಕಾರಗಳು ಜನಪದದಲ್ಲಿ ಇದ್ದಾವೆ ಅದನ್ನು ಆದಷ್ಟು ನವೀನ ಮಾಧ್ಯಮ ಎಸ್ಪೆಷಲಿ ರೇಡಿಯೋ ಅಥವಾ ಟೆಲಿವಿಷನ್ನಲ್ಲಿ ಬಳಸ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ. ಈಗ ಯಕ್ಷಗಾನದಲ್ಲೆಲ್ಲ ಸಾಕಷ್ಟು ಪ್ರಯೋಗಗಳಾಗ್ತಾ ಇದೆ, ಅಂದರೆ ಹೊಸ ಸಂದೇಶಗಳನ್ನು ಹೊಸ ಮೈಂಡ್ ಸೆಟ್ಟನ್ನು ಹಳೆಯ ಏನೋ ರೀತಿಯಲ್ಲಿ ಅಥವಾ ಹಳೆಯ ಬಳಸ್ಕೊಂಡು ಹೇಳಬೇಕು. ಈಗ ಎಲ್ಲರೂ ಬರೀ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ಗೆ ಕನ್ಫೈನ್ ಆಗಿಲ್ಲ ಯಕ್ಷಗಾನದಲ್ಲಿ. ಮೈಥಾಲಜಿಕಲ್ ಅಂದರೆ ಈಗ ರಾಮಾಯಣ ಮಹಾಭಾರತದ ಕಥೆಗಳನ್ನು ಅದರಷ್ಟಕ್ಕೆ ಕನ್ಫೈನ್ ಆಗಿಲ್ಲ. ಹೊಸ ಸಂದೇಶಗಳು, ಹೊಸ ಏನಂತೀವಿ ಡೆವಲಪ್ಮೆಂಟ್ ರಿಲೇಟೆಡ್ ಮೆಸೇಜಸ್ನ ಕೂಡ ಫ್ರೇಮ್ ಮಾಡುವಂಥ ಒಂದು ಪ್ರಯತ್ನಗಳು ತೊಡ್ಕೊಂಡಿದ್ದಾರೆ. ಆದರೆ ಸಮೂಹ ಸಂವಹನ ಸಿನಿಮಾದಲ್ಲೇ ಅಷ್ಟೊಂದು ಆಗಿಲ್ಲ. ಏನಂದರೆ ಡಾನ್ಸು ಅಥವಾ ಎಂಟರ್ಟೈನ್ಮೆಂಟ್ ಪಾರ್ಟ್ಗಳು ಸ್ವಲ್ಪ ಬಳಸ್ತಾರೆ, ಯಕ್ಷಗಾನ ಬಳಸ್ತಾರೆ, ಕಂಸಾಳೆ ಬಳಸ್ತಾರೆ, ಇದನ್ನು ನೋಡಿದ್ದೀವಿ. ಬಟ್ ದೆರ್ ಇಸ್ ನಥಿಂಗ್ ದಟ್ ಕ್ಯಾನ್ ಯುನೋ ದ ಡೆವಲಪ್ಮೆಂಟ್ ಮೆಸೇಜ್ ಅನ್ನೋಂಥ ಒಂದು ಅಂಶ ಅಥವಾ ಏನು ಸಂದೇಶ ರವಾನಿಸ್ಬೇಕೋ, ಏನು ಮೈಂಡ್ ಸೆಟ್ ಚೇಂಜ್ ಆಗಬೇಕೋ ಅದನ್ನು ಇಂಪ್ಲಿಮೆಂಟ್ ಮಾಡಿರೋದು ಕಂಡು ಬಂದಿಲ್ಲ. ಅಷ್ಟಾಗಿ ಪ್ರಯತ್ನಗಳು ಆಗಿಲ್ಲ. ಸೊ ಫೋಕ್ ಮೀಡಿಯಾ ಅಂದರೆ ಈಗ ಬಲವಂತ ಗಾರ್ಗಿ ಅನ್ನೋಂಥವರೊಬ್ಬರು ಏನು ಹೇಳ್ತಾರೆ ಅಂದರೆ, ಫೋಕ್ ಮೀಡಿಯಾ ರೆಪ್ರೆಸೆಂಟ್ಸ್ ದ ಪೀಪಲ್ ಇನ್ ದಿಯರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಅವರ ನೈಸರ್ಗಿಕ ಒಂದು ಏನಂತೀವಿ ಜೀವನ ಮಾಡುವಂಥ ಒಂದು ಪ್ರದೇಶ ಏನಿದೆ ಅಲ್ಲಿನ ಒಂದು ರೆಪ್ರೆಸೆಂಟೇಷನನ್ನು ಕೊಡುತ್ತೆ. ಫೋಕ್ ಮೀಡಿಯಾ ರೆಪ್ರೆಸೆಂಟ್ಸ್ ಪೀಪಲ್ ಇನ್ ದಿಯರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ವಿತ್ ಆಲ್ ಕಾಂಟ್ರಡಿಕ್ಷನ್ಸ್ ಆ್ಯಂಡ್ ಮಲ್ಟಿಫೇರಿಯಸ್ ಆ್ಯಕ್ಟಿವಿಟೀಸ್. ಅವರ ಸಂಸ್ಕೃತಿ, ಅವರ ಸಂಪ್ರದಾಯಗಳು, ಅವರ ಆಚಾರ ವಿಚಾರಗಳು ಎಲ್ಲವೂ ಕೂಡ ಜನಪದದೊಳಗೆ ಬಂದ್ಬಿಡುತ್ತೆ. ಇಟ್ ಗಿವ್ಸ್ ಎ ಗ್ಲಿಂಪ್ಸ್ ಆಫ್ ದಿಯರ್ ಸ್ಟೈಲ್ ಆಫ್ ಸ್ಪೀಚ್ ಮ್ಯೂಸಿಕ್ ಡಾನ್ಸ್ ಡ್ರೆಸ್ ಆ್ಯಂಡ್ ವಿಸ್ಡಮ್. ಇಟ್ ಕಂಟೈನ್ಸ್ ರಿಚ್ ಸ್ಟೋರ್ ಆಫ್ ಮೈಥಾಲಜಿಕಲ್ ಹೀರೋಸ್, ಮಿಡಿವಲ್ ರೊಮಾನ್ಸಸ್, ಚಿವಲ್ರಿಕ್ ಟೇಲ್ಸ್, ಸೋಷಿಯಲ್ ಕಸ್ಟಮ್ಸ್, ಬಿಲೀವ್ಸ್ ಆ್ಯಂಡ್ ಲೆಜೆಂಡ್ಸ್. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಕಲರ್ಫುಲ್ ಡೈವರ್ಸಿಟಿ ಆ್ಯಂಡ್ ಯೂನಿಟಿ ಆಫ್ ಇಂಡಿಯಾ, ಇಟ್ ಈಸ್ ಇಂಪಾರ್ಟೆಂಟ್ ಟು ಸೀ ಫೋಕ್ ಥಿಯೇಟರ್ ಇನ್ ದ ನ್ಯಾಚುರಲ್ ಸೆಟ್ಟಿಂಗ್ಸ್. ಅಂದರೆ ಒಂದು ಜನಪದ ಒಂದು ಕಲೆಯನ್ನು ನೋಡಿದ್ರೆ ಅದು ಭಾರತವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದರ ಜನಪದವನ್ನು ಅದರ ನ್ಯಾಚುರಲ್ ಸೆಟ್ಟಿಂಗ್ಸಲ್ಲಿ ನೋಡಬೇಕು. ಜನಪದ ಕಲೆಗಳೇನಿದೆ ಅದನ್ನು ನೋಡಬೇಕು ಅಂತ ಬಲವಂತ ಗಾರ್ಗಿ ಅವರು ಹೇಳ್ತಾರೆ. ಅಂದರೆ ಒಂದು ಜನಪದ ಅನ್ನುವಂಥದ್ದು ಆಯಾ ಪ್ರದೇಶದ ಸಂಪ್ರದಾಯ ಆಚಾರ ವಿಚಾರ ನಡೆ ಹುಡಿ ಆಹಾರ ಅವ್ರದ್ದು ಏನಂತೀವಿ ವಿಸ್ಡಮ್ ಎಲ್ಲವನ್ನೂ ಒಳಗೊಂಡಂತೆ ಸಮಗ್ರವಾಗಿ ಜನಪದ ಆಗಿರುತ್ತೆ. ಸೊ ಆ ಜನಪದ ಆ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಜನಪದವನ್ನು ನೋಡಬೇಕು ಅಂತ ಹೇಳುವಂಥದ್ದು. ಸೊ ಜನಪದ ಎಸ್ಪೆಷಲಿ ಜನರಿಗೆ ಹತ್ತಿರವಾದಂಥ ಒಂದು ಮಾಧ್ಯಮ ಆಗಿರೋದ್ರಿಂದ ಆದಷ್ಟು ಸಮೂಹ ಸಂವಹನ ಮಾಧ್ಯಮಗಳು ಜನಪದವನ್ನು ಒಳಗೊಂಡಂತೆ ತನ್ನ ಸಂದೇಶಗಳನ್ನು ರವಾನಿಸಬೇಕು ಅಂತ ಹೇಳ್ತಾರೆ. ಸೊ ಈ ಜನಪದ ಮಾಧ್ಯಮ ಅನ್ನುವಂಥದ್ದು ಜನರ ಒಂದು ಅಭಿವ್ಯಕ್ತಿಗೆ ಅಗತ್ಯವಾದಂಥ ಅದು ಏನಂದರೆ ಇಟ್ ಸ್ಯಾಟಿಸ್ಫೈಸ್ ದ ಇನ್ನೇಟ್ ನೀಡ್ ಆಫ್ ಸೆಲ್ಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಅಭಿವ್ಯಕ್ತಿಸಬೇಕು ಅಂತಂದರೆ ಅದು ಸಮರ್ಪಕವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂಥದ್ದು ಯಾವಾಗ ಅಂದರೆ ಜನಪದದಲ್ಲಿ, ಜನರ ಮಾಧ್ಯಮದಲ್ಲಿ. ಈಗ ನನ್ನ ಭಾಷೆ ಯಾವುದು, ನನ್ನ ಭಾಷೆನಲ್ಲಿ ನನ್ನ ಜೊತೆ ಮಾತಾಡಿದ್ರೆ ನನಗೆ ಅದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ, ಜೊತೆಗೆ ನನ್ನ ಹತ್ರನೂ ಆಗುತ್ತೆ, ಇಟ್ ಕನೆಕ್ಟ್ಸ್ ಅಲ್ವಾ, ಇಟ್ ರಿಲೇಟ್ಸ್ ಅಂಡ್ ಇಟ್ ಕನೆಕ್ಟ್ಸ್. ಸೊ ಫೋಕ್ ಮೀಡಿಯಾ ಇಸ್ ಅ ಓನ್ಲಿ ಫಾರ್ಮ್ ವಿಚ್ ಕನೆಕ್ಟ್ಸ್ ವಿತ್ ದ ಪೀಪಲ್ ವಿಚ್ ಕ್ಯಾನ್ ರಿಲೇಟ್ ಟು ವಾಟ್ ಯು ಆರ್ ಸೇಯಿಂಗ್ ಆ್ಯಂಡ್ ಇಟ್ ಈಸ್ ಈಸಿ ಟು ಕನೆಕ್ಟ್ ವಿತ್ ಪೀಪಲ್. ಇಟ್ ಈಸ್ ಈಸಿ ಟು ಟ್ರಾನ್ಸ್ಫರ್ ದ ಮೆಸೇಜ್ ಟು ಎಸ್ಪೆಷಲಿ ದ ಗ್ರಾಸ್ ರೂಟ್ಸ್ ಕೆಲವಟ್ಟದ ಜನರಿಗೆ ಪಾಸ್ ಮಾಡ್ಬೋದು.
So traditionally, folk media was used for entertainment, social communication and persuasion. ಆರಂಭದಿಂದನೂ ಈಗ ಫೈವ್ ಇಯರ್ ಪ್ಲಾನ್ಸ್ ಏನಿತ್ತು, ಆಗೆಲ್ಲ ತುಂಬ ನಾಟಕಗಳೆಲ್ಲ ಮಾಡೋರಲ್ವಾ, ಬೀದಿ ನಾಟಕಗಳು ಮಾಡೋರು, ಎಸ್ಪೆಷಲಿ ಫೀಲ್ಡ್ ಆ್ಯಂಡ್ ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ಅವರು, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಸಂದೇಶಗಳನ್ನು ರವಾನಿಸೋದಕ್ಕೆ ಬೀದಿ ನಾಟಕಗಳನ್ನು ಆರ್ಗನೈಸ್ ಮಾಡೋರು. ತಂಡಗಳಿರ್ತಾ ಇತ್ತು, ನಾಟಕಗಳನ್ನು ಮಾಡೋದಕ್ಕೆ ತಂಡಗಳಿರ್ತಾ ಇತ್ತು, ಅವ್ರಿಗೆ ಪ್ರೋತ್ಸಾಹವನ್ನು ಎಲ್ಲ ಕೊಡ್ತಾ ಇದ್ರು. ಸೊ ಟ್ರೆಡಿಷ್ನಲಿ ಹಂಗೆ ಬಳಸ್ತಾ ಇದ್ದಂಥದ್ದು. ಸೊ ಈಗ ಡೆವಲಪ್ಮೆಂಟ್ ಮೆಸೇಜಸ್ಸನ್ನು ಕನ್ವೆ ಮಾಡೋದಕ್ಕೆ ಕೂಡ ಬಳಸ್ಕೊಳ್ಳೋದು ಅನಿವಾರ್ಯ ಆಗಿದೆ. ಇತ್ತೀಚಿನ ಕೆಲವು ದಶಕಗಳಲ್ಲಿ ಈಗ ಡೆವಲಪ್ಮೆಂಟ್ ಮೆಸೇಜಸ್ ಹೇಳೋದಕ್ಕೆ ಫೋಕ್ ಮೀಡಿಯಾನೇ ಬೆಸ್ಟ್ ಟೂಲ್ ಅಂತ ಕೂಡ ಕನ್ಸಿಡರ್ ಮಾಡಿದ್ರು. ಇಟ್ ಈಸ್ ನಾಟ್ ಬೀನ್ ಏಬಲ್ ಟು ಯೂಸ್ ಇಟ್, ಅದನ್ನು ಬಳಸೋದಕ್ಕೆ ಅಷ್ಟಾಗಿ ಸಾಧ್ಯ ಆಗ್ತಾ ಇಲ್ಲ. ಈಗಂತೂ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲೇ ಇರೋದ್ರಿಂದ ಬಹಳ ಈಗ ರಂಗಾಯಣ ಇದೆ, ರಂಗಾಯಣದಲ್ಲೂ ತುಂಬ ಜನ ಬರ್ತಾರೆ ನಾಟಕ ನೋಡೋದಕ್ಕೆ ಮೈಸೂರಿನಲ್ಲಿ. ಬಟ್ ಅಗೇನ್ ಇಟ್ ಈಸ್ ಯು ನೋ ಒನ್ ಕ್ಲಾಸ್ ಆಫ್ ಪೀಪಲ್ ಓನ್ಲಿ. ಅದರಲ್ಲಿ ಆಸಕ್ತಿ ಹೊಂದಿರುವಂಥವ್ರು, ವಿಶೇಷ ಕಲೆಗಳಲ್ಲಿ ಆಸಕ್ತಿ ಹೊಂದಿರುವಂಥವ್ರು, ಸರ್ಟನ್ ಕ್ಯಾಟಗರಿ ಆಫ್ ಪೀಪಲ್ ಓನ್ಲಿ. ಎಲ್ಲರಿಗೂ ಅದರಲ್ಲಿ ಅಭಿರುಚಿ ಬರೋದಿಲ್ಲ. ಬಟ್ ಫೋಕ್ ಮೀಡಿಯಾ ಅನ್ನೋದಂತೂ ಎಲ್ಲರನ್ನೂ ಮುಟ್ಟುವ ಒಂದು ಏನಂತೀವಿ ಒಂದು ಸಾಧನ ಆಗಿ ಪರಿಣಮಿಸ್ಬೋದು. ಈ ಫೋಕ್ ಮೀಡಿಯಾ ಜನಪದ ಮಾಧ್ಯಮಕ್ಕೆ ಕೆಲವು ಗುಣಲಕ್ಷಣಗಳಿರುತ್ತೆ. ಏನದು ಗುಣಲಕ್ಷಣಗಳು ಅಂದರೆ, ಜನಪದ ಅನ್ನುವಂಥದ್ದು ಕಾಲದ ಹೊಡೆತಕ್ಕೆ ಸಿಕ್ಕಿ ಇನ್ನೂ ಕೂಡ ಏನಂತೀವಿ ತನ್ನ ಛಾಪನ್ನು ಉಳಿಸ್ಕೊಂಡು ಬಂದಿರುವಂಥದ್ದು. ರೇಡಿಯೋ ಬಂತು, ಟೆಲಿವಿಷನ್ ಬಂತು, ಕೇಬಲ್ ಟಿ ವಿ ಬಂತು, ಇಂಟರ್ನೆಟ್ ಬಂತು, ಫೇಸ್ಬುಕ್ ಬಂತು, ಇನ್ಸ್ಟಾಗ್ರಾಮ್ ಬಂತು, ಏನು ಬಂದ್ರೂ ಯೂಟ್ಯೂಬ್ ಬಂತು, ಏನು ಬಂದ್ರೂ ಫೋಕ್ ಮೀಡಿಯಾಗೆ ಅದರದೇ ಆದ ಒಂದು ಸ್ಥಾನ ಇದೆ. ಪೀಪಲ್ ರಿಲೇಟೆಡ್ ಈಗಲೇ ಈಗಲೇ ಯಾರಾದರೂ ಒಂದು ಚಾಮುಂಡೇಶ್ವರ ನಂಜುಂಡೇಶ್ವರ ಪದ ಏನಾದರೂ ಹಾಡಕ್ಕೆ ಶುರು ಮಾಡಿದ್ರೆ ಎವ್ರಿಬಡಿ ವಿಲ್ ಬಿ ವೆರಿ ಆ್ಯಕ್ಟಿವ್, ಕಿವಿ ಎದ್ದು ನಿಂತ್ಕೊಳ್ಳುತ್ತೆ, ಓ ಏನೋ ತುಂಬ ಚೆನ್ನಾಗಿರ್ತದೆ. ಆ ರಾಗ ಆಗಿರುತ್ತೆ, ಪದ ಬಳಕೆ ಆಗಿರುತ್ತೆ, ಸಂದೇಶ ಆಗಿರುತ್ತೆ, ಅರ್ಥ ಆಗಿರುತ್ತೆ. ಸೊ ಇಟ್ ವಿಲ್ ರಿಲೇಟ್ ಟು ಪೀಪಲ್. ಸೊ ಇಟ್ ಹ್ಯಾಸ್ ಸಸ್ಟೈನ್ಡ್ ದ ಆನ್ ಸ್ಲಾಟ್ ಆಫ್ ಟೈಮ್. ಸೊ ಆ್ಯಂಡ್ ಜನಪದ ಅನ್ನುವಂಥದ್ದು ಕಾಲದ ಜೊತೆಗೆ ಬದಲಾಗ್ತಾ ಬಂದಿರುತ್ತೆ. ಈಗ ಒಂದು ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ, ಒಂದು ವೈಭ ಇತ್ತು, ಒಂದು ಸೆಮಿನಾರ್ ಇತ್ತು. ಸೆಮಿನಾರಲ್ಲಿ ಯಾರೋ ಒಬ್ಬರು ಒಂದು ಪ್ರೆಸೆಂಟೇಷನ್ ಮಾಡ್ತಾಯಿದ್ರು. ಪ್ರೆಸೆಂಟೇಷನಲ್ಲಿ ಟಾಪಿಕ್ ಏನು ಅಂದರೆ, ಕೆಂಪಾವಿ ಭೋಗಣ್ಣ ಅನ್ನೋರೊಬ್ಬರು ಶಿವಶರಣ. ಸೊ ಶಿವಶರಣರದ್ದು ವಚನದ ಮೇಲೆ ಅವ್ರ ಪ್ರೆಸೆಂಟೇಷನ್ ಇದ್ದಿದ್ದು. ಸೊ ಅವೊಂದು ಒಂದು ಹೇಳಿದ್ರು ಅವರು, ಶಿವಶರಣರು ಬರೆದಿರೋಂಥ ಒಂದು ಸಾಲು ಏನಂದರೆ, ನೀತಿ ಹೇಳುವ ಮನುಷ್ಯ ನೀಟಾಗಿ ಇರಬೇಕು ಅಂತ. ನನಗೆ ನೀಟ್ ಅಂದರೆ ಪದ ಇಂಗ್ಲೀಷ್ ಅಲ್ವಾ, ಶಿವಶರಣರು ಇಂಗ್ಲೀಷ್ ನೀಟ್ ಪದ ಹೆಂಗೆ ಬಳಸಿದ್ರು ಅಂತ ನಾನು ಕೇಳಿದೆ. ಆವಾಗ ಇನ್ನೊಬ್ರು ಇಲ್ಲ, ಅದು ಅವ್ರು ಬಳಸಿಲ್ಲ ಅಂದ್ರೂ ಅದು ಒಬ್ಬರು ಬಾಯಿಂದ ಇನ್ನೊಬ್ರು ಬಾಯಿಗೆ ಬರ್ತಾ ಬರ್ತಾ ಪದ ಸೇರ್ಕೊಂಡಿರುತ್ತೆ. ಓಕೆ, ಸೊ ಅಂದರೆ ಇಟ್ ಹ್ಯಾಸ್ ಚೇಂಜ್ಡ್ ವಿತ್ ಟೈಮ್. ಸೊ ಹೊಸ ಪದಗಳು ಸೇರಿಕೊಂಡ್ರೂ ಅದು ಏನಾಗುತ್ತೆ, ಅದಕ್ಕೆ ಅದರದೇ ಆದ ಮನಸ್ಸುಗಳು ಬಂದ್ಬಿಡುತ್ತೆ. ಸೊ ನೀತಿ ಹೇಳುವ ಮನುಷ್ಯ ನೀಟಾಗಿ ಇರಬೇಕು, ನೀಟ್ ಅನ್ನುವ ಪದ ಇಂಗ್ಲೀಷ್ ಆದ್ರೂ, ಸೊ ಒಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ ಬರುವಾಗ ಭಾಷೆ ಏನು ಹೊಸದಾಗಿ ಹೊಸ ಭಾಷೆಗಳು ಹೊಸ ಪದಗಳು ಬಳಕೆ ಆದಾಗ ಅದಕ್ಕೆ ಸೇರಿಕೊಂಡಿರ್ತವೆ. ಸೊ ಇಟ್ ಚೇಂಜಸ್ ವಿತ್ ಚೇಂಜಿಂಗ್ ಟೈಮ್. ಎನಿ ಪರ್ಸನ್ ಇಸ್ ಅ ಪಾರ್ಟಿಸಿಪೆಂಟ್, ಇಟ್ ಇಸ್ ನಾಟ್ ಜಸ್ಟ್ ಆಡಿಯನ್ಸ್ ಅಲ್ವಾ. ಈಗ ಇಲ್ಲೊಂದು ನಾಟಕ ನಡೀತಾ ಇದೆ ಅಂದರೆ ನಾವು ಅದರಲ್ಲಿ ಫುಲ್ 100% ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ. ಒನ್ಸ್ ಮೋರ್ ಅಂತೀವಿ ಅಲ್ಲೇ, ಇನ್ನೊಂದ್ಸಲಿ ಹೇಳೋದಕ್ಕೂ ಸಾಧ್ಯ ಇದೆ ಅಲ್ಲೇ, ಇನ್ನೊಂದ್ಸಲಿ ಅದೇ ಸೀನ್ ರಿಪೀಟ್ ಮಾಡಿ ತೋರಿಸಿದ್ರು ಅಲ್ವಾ, ಮಾಡಿದಾರಲ್ವಾ ಎಷ್ಟೊಂದ್ಸಲ. ಒನ್ಸ್ ಮೋರ್ ಅಂತಾರೆ ನಾಟಕ ಆಡಬೇಕಾದ್ರೆ ತುಂಬ ಖುಷಿಯಾಗ್ಬಿಟ್ಟಿರುತ್ತೆ ಜನಕ್ಕೆ, ಅದೇ ಸೀನ್ ಇನ್ನೊಂದ್ಸಲಿ ರಿಪೀಟ್ ಮಾಡಿ ತೋರಿಸ್ತಾರೆ. ಇದು ನಮ್ಮ ಸಿನಿಮಾದಲ್ಲಿ ಸಾಧ್ಯ ಇಲ್ಲ. ಅವ್ನಿಗೆ ಇನ್ನೊಂದ್ಸಲಿ ಒನ್ಸ್ ಮೋರ್ ಅಂದ್ರೂ ಅಷ್ಟೇ, ಟ್ವೈಸ್ ಮೋರ್ ಅಂದ್ರೂ ಅಷ್ಟೇ, ಇನ್ನೊಂದ್ಸಲಿ ರಿಪೀಟ್ ಮಾಡೋಲ್ಲ. ಆ ಫಿಲಮ್ ಹೋಗಿದ್ದು ಇನ್ನೊಂದ್ಸಲಿ ಬಂದು ಕೂತ್ಕೊಂಡು ನೋಡು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಪಾಸಿಬಲ್ ಇನ್ ಫೋಕ್ ಮೀಡಿಯಾ. ಅಂದರೆ ಇಲ್ಲಿ ಸ್ಪಾಂಟೇನಿಯಸ್ ಅಂತ, ಸ್ಪಾಂಟೇನಿಟಿ ಅಂತ ಕರಿತೀವಿ. ಖುಷಿ ಆದರೆ ಡೈಲಾಗ್ಗಳು ಅವರವರೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೇಳಿದಿರಲ್ವಾ ಎಷ್ಟೊಂದು ತಮಾಷೆಯಾಗಿ ಜೋಕ್ಸ್ ಕೂಡ ಮಾಡಿದ್ದಾರೆ ಅದ್ರ ಮೇಲೆ. ಅಂದರೆ ಸ್ಪಾಂಟೇನಿಟಿಗೆ ಅವಕಾಶ ಇರುತ್ತೆ, ಡಿಪೆಂಡಿಂಗ್ ಆನ್ ಏನೋ ಎನಿ ಕಾಮೆಂಟ್ ಆ ಸಿಚುವೇಶನ್ನು, ಅಲ್ಲೇನೋ ಒಂದು ನಡೀತಾ ಇರುತ್ತೆ. ಈ ಡೈಲಾಗ್ಗೆ ಅಲ್ಲಿ ನಡೀತಾ ಇರೋ ಸನ್ನಿವೇಶನ ಬಳಸ್ಕೊಂಡು ಅವ್ರ ಸ್ವಂತ ಡೈಲಾಗ್ ಹೇಳುವಂಥ ಸಾಧ್ಯತೆ ಕೂಡ. ಇಟ್ಸ್ ವೆರಿ ಲೈವ್ಲಿ ಆ್ಯಂಡ್ ಸ್ಪಾಂಟೇನಿಯಸ್. ಯಾವುದು ಫೋಕ್ ಮೀಡಿಯಾ, ಇಟ್ ಇಸ್ ಕಾಸ್ಟ್ ಎಫೆಕ್ಟಿವ್. ಆ ಸಿನಿಮಾದಷ್ಟು ಖರ್ಚಾಗುತ್ತೆ ಫೋಕ್ ಮೀಡಿಯಾಗೆ. ಯಾವ್ದು ಯಾವ ಫೋಕ್ ಥಿಯೇಟರ್ ಇರ್ಬೋದು, ಫೋಕ್ ಡ್ಯಾನ್ಸ್ ಇರ್ಬೋದು, ಏನೇ ಆರ್ಗನೈಸ್ ಮಾಡಿದ್ರು ಒಂದು ಸಿನಿಮಾಗೆ ಬೇಕಾದಂಥ ಬಂಡವಾಳವನ್ನು ಅದು ತೊಗೊಳ್ಳೋದಿಲ್ಲ, ವೆಚ್ಚ ಕಡಿಮೆ ಇರುತ್ತೆ, ಕಾಸ್ಟ್ ಎಫೆಕ್ಟಿವ್. ದ ಇಮಿಡಿಯೇಟ್ ಫೀಡ್ಬ್ಯಾಕ್ ಈಸ್ ಆಲ್ಸೋ ಪಾಸಿಬಲ್. ಸಿನಿಮಾ ತೆಗೆದವ್ರಿಗೆ ಆಚೆ ಬಂದು ಮೈಕಲ್ಲಿ ಹೇಳಿ ಅದು ಅವ್ರನ್ನ ನೋಡಿ ತಲುಪಬೇಕು. ರಿವ್ಯೂ ಸಿನಿಮಾ ಇಷ್ಟ ಆಯ್ತಾ ಇಲ್ವಾ, ಏನು ಕೊಡ್ಬೋದಿತ್ತು ಏನು ಕೊಡಬಾರ್ದಿತ್ತು, ಇಲ್ಲ ಹಂಗೇನಿಲ್ಲ ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ತೆಗೆದು ಕಲ್ಲಲ್ಲಿ ಹೊಡಿತಾರೆ.
ಅಥವಾ ಇನ್ನೊಂದ್ಸಲಿ ಜಪ್ಪಳೆ ತೆಗೆದು ಅಲ್ಲೇ ದುಡ್ಡಿನ ಹಾರ ತೊಗೊಂಡು ಹಾಕಿ ಇನ್ನೊಂದ್ಸಲಿ ಮಾಡಪ್ಪ ಅಂತ ಕೇಳ್ಬೋದು. ಸೊ ಇಮಿಡಿಯೇಟ್ ಫೀಡ್ಬ್ಯಾಕ್ ಇಸ್ ದೇರ್ ಆ್ಯಂಡ್ ಇನ್ಕ್ರೀಸ್ ಅಟೆಂಟಿವ್ನೆಸ್ ಇಸ್ ಆಲ್ಸೋ ದೇರ್. ಮತ್ತು ಲ್ಯಾಂಗ್ವೇಜ್ ಬಂದು ಆಯಾ ಸ್ಥಳೀಯ ಲ್ಯಾಂಗ್ವೇಜ್ ಆಗಿರುತ್ತೆ, ಕಾಮನ್ ಲ್ಯಾಂಗ್ವೇಜ್. ಇಟ್ ವಿಲ್ ಆಲ್ಸೋ ಪ್ರಮೋಟ್ ಇಂಟೆಲಿಜಿಬಿಲಿಟಿ. ಸೊ ಜನರಿಗೆ ಹತ್ತಿರವಾಗುವಂಥ ಒಂದು ಮಾಧ್ಯಮ, ಸ್ಪಾಂಟೇನಿಯಸ್, ಲೈವ್ಲಿ, ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ನೋ ಪಾರ್ಟಿಸಿಪೆಂಟ್ ಇಸ್ ನೋ ಎನಿಬಡಿ ಈಸ್ ಎ ಪಾರ್ಟಿಸಿಪೆಂಟ್, ನಾಟ್ ಜಸ್ಟ್ ಆಡಿಯನ್ಸ್ ಇನ್ ದಿಸ್. ಮತ್ತು ಇದರಲ್ಲಿ ಅಡ್ವಾಂಟೇಜಸ್ಸು ಕೂಡ ಇದೆ, ಕೆಲವು ಡಿಸ್ಅಡ್ವಾಂಟೇಜಸ್ಸು ಕೂಡ ಇದೆ. ಫೋಕ್ ಮೀಡಿಯಾ ಅಂತ ಬಂದಾಗ ಅಡ್ವಾಂಟೇಜಸ್ ಏನು ಅಂತಂದರೆ ಇಂಟಿಮೆಸಿ ವಿತ್ ದ ಮಾಸಸ್ ಅಂತ ಕರಿತೀವಿ, ಜನರಿಗೆ ಹತ್ತಿರವಾಗುವಂಥದ್ದು. ಯಾಕಂದರೆ ಜನರಿಂದನೇ ಬಂದಂಥ ಮಾಧ್ಯಮ ಆಗಿರೋದ್ರಿಂದ ಜನರಿಗೆ ಬೇಗ ಹತ್ತಿರ ಆಗುತ್ತೆ ಅಂತ. ಮತ್ತು ಪರ್ಸ್ನಲ್ ಮೀಡಿಯಾ ಅಂತ ಕರಿತೀವಿ. ಇಟ್ಸ್ ನಾಟ್ ಇದಕ್ಕೆ ಯಾವುದೇ ಸಪ್ರೇಟ್ ಇನ್ನೊಂದು ಮಾಧ್ಯಮದ ಅವಶ್ಯಕತೆ ಇಲ್ಲ. ಜನಪದ ಮಾಧ್ಯಮಕ್ಕೆ ತಲುಪೋದಕ್ಕೆ ಜನರಿಗೆ ಇನ್ನೊಂದು ಮಾಧ್ಯಮ ಬೇಕಾಗಿಲ್ಲ. ಈಗ ನಮಗೆ ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಟೆಕ್ನಾಲಜಿ ಬೇಕು, ಒಂದು ವಾತಾವರಣ ಇರಬೇಕು, ಯಾವುದೇ ಒಂದು ವಾತಾವರಣ ಬೇಕು ಸಿನಿಮಾ ಹಾಲ್ ನೋಡಬೇಕು ಅಂದರೆ. ಆ ರೀತಿಯಾದಂಥ ಯಾವುದೇ ಒಂದು ಡಿಮ್ಯಾಂಡ್ ಇದು ತಗೊಳ್ಳೋದು ಆ್ಯಂಡ್ ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್ ಮೀಡಿಯಾ ಅಂತ ಕೂಡ ಕರೀತಾರೆ. ಸೊ ಸ್ಕೋಪ್ ಫಾರ್ ರಿಪೀಟ್ ಪರ್ಫಾರ್ಮೆನ್ಸಸ್ ಇರುತ್ತೆ. ರೀಜನಲ್ ಅಥವಾ ಲೋಕಲ್ ಲೆವೆಲಲ್ಲಿ ವೇರಿಯೇಷನ್ಸ್ ಕೂಡ ಮಾಡ್ಬೋದು. ಈಗ ಯಾವುದೇ ಒಂದು ನಾಟಕ ತೊಗೊಂಡ್ರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಸ್ವಲ್ಪ ಬೇರೆ ಥರ ಮಾಡ್ಬೋದು, ಸೌತ್ಗೆ ಬಂದರೆ ಸ್ವಲ್ಪ ಬೇರೆ ಥರ ಮಾಡ್ಬೋದು, ವೇರಿಯೇಷನ್ಸ್ ಮಾಡೋದು. ಬಿಕಾಸ್ ಎವ್ರಿ ಟೈಮ್ ಇಟ್ ಈಸ್ ಎನ್ಯಾಕ್ಟೆಡ್, ಎವ್ರಿ ಟೈಮ್ ನಾವು ಫಸ್ಟಿಂಗ್ ಮಾಡೋದ್ರಿಂದ ಆಯಾ ಜನ ಯಾರಿರ್ತಾರೆ, ಆಡಿಯನ್ಸ್ ಯಾರಿರ್ತಾರೆ, ಅವ್ರಿಗೆ ತಕ್ಕಂತೆ ಮಾಡಿಫೈ ಮಾಡ್ಕೊಳ್ಬೋದಾದಂಥ ಒಂದು ಸ್ವಾತಂತ್ರ್ಯ ಕೂಡ ಫೋಕ್ ಮೀಡಿಯಾ ಕೊಡುತ್ತೆ. ಸೊ ಸ್ಕೋಪ್ ಫಾರ್ ಬಾಡಿ ಲ್ಯಾಂಗ್ವೇಜಸ್ ಮೋರ್, ಹೆಚ್ಚು ಬಾಡಿ ಲ್ಯಾಂಗ್ವೇಜ್ಗೆ ಅವಕಾಶ ಕೂಡ ಕೊಡುತ್ತೆ. ಮತ್ತು ಲೋಕಲ್ ಲ್ಯಾಂಗ್ವೇಜು, ಲೋಕಲ್ ಕಾಸ್ಟ್ಯೂಮ್ಸನ್ನು ಕೂಡ ಬಳಸ್ಬೋದು. ಡಿಸ್ಅಡ್ವಾಂಟೇಜ್ ಒಂದೇ ಒಂದು ಏನು ಅಂತಂದರೆ ಇಟ್ ಕೆನಾಟ್ ರೀಚ್ ಮೋರ್ ಪೀಪಲ್, ಒಂದು ಸತಿಗೆ ಹೆಚ್ಚು ಜನರನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಬೇರೆ ಮಾಧ್ಯಮಗಳು ತಲುಪೋತರ ಸಾವಿರಾರು ಜನಕ್ಕೆ ಒಂದೇ ಸಲ ತಲುಪೋದಕ್ಕೆ ಸಾಧ್ಯ ಇಲ್ಲ. ಇಟ್ ಹ್ಯಾಸ್ ಟು ಬಿ ರೀ ಎನ್ಯಾಕ್ಟೆಡ್, ಇಟ್ ಹ್ಯಾಸ್ ಟು ಬಿ ರೀಪ್ಲೇಡ್ ಎವ್ರಿ ಟೈಮ್ ಇನ್ ಡಿಫ್ರೆಂಟ್ ಲೊಕ್ಯಾಲಿಟೀಸ್. ಅದು ಮತ್ತು ಫೋಕ್ ಮೀಡಿಯಾ ಅಂತ ಬಂದರೆ ಇನ್ವೆಸ್ಟ್ಮೆಂಟ್ ಇಸ್ ನೆಗ್ಲಿಜಿಬಲ್, ಪವರ್ ಬೇಕಾಗಿಲ್ಲ. ಅಂದರೆ ರಾತ್ರಿ ಹೊತ್ತು ಮಾಡಿದ್ರೆ ನಿಮ್ಗೆ ಸ್ವಲ್ಪ ಲೈಟ್ ಬೇಕಾಗುತ್ತೆ ಅಷ್ಟೇ, ಅದಲ್ಲದೇ ಪವರ್ ಇಸ್ ನಾಟ್ ಎಸೆನ್ಷಿಯಲ್, ರಿಸೀವರ್ ಸೆಟ್ಸ್ ಆರ್ ನಾಟ್ ರಿಕ್ವೈರ್ಡ್, ಮೇಂಟೆನೆನ್ಸ್ ಇಸ್ ನಾಟ್ ದೇರ್, ಟೆಕ್ನಿಕಲ್ ಪ್ರಾಬ್ಲಮ್ ಇರಲ್ಲ, ಇಂಟರ್ಪ್ರಿಟರ್ ಬೇಕಾಗಲ್ಲ. ಬಿಕಾಸ್ ಇಟ್ ಇಸ್ ಪೀಪಲ್ಸ್ ಲ್ಯಾಂಗ್ವೇಜ್, ಪೀಪಲ್ಸ್ ಮೀಡಿಯಮ್ ಅಲ್ಲ, ಆ್ಯಂಡ್ ಫೆಮಿಲಿಯಾರಿಟಿ ಇಸ್ ವೆರಿ ಹೈ, ಆ್ಯಂಡ್ ಪರ್ಸ್ನಲ್ ಕಾಂಟ್ಯಾಕ್ಟ್ ಈಸ್ ಆಲ್ವೇಸ್ ಪಾಸಿಬಲ್ ವಿತ್ ಅವರ್ ಪರ್ಫಾರ್ಮರ್ಸ್. ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇರಲ್ಲ, ಇಟ್ ಇಸ್ ಫ್ಲೆಕ್ಸಿಬಲ್ ಆಲ್ಸೋ, ಆ್ಯಂಡ್ ಎಕ್ಸೆಪ್ಟೆನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಆಲ್ಸೋ ಈಸಿ, ಪ್ರೋಗ್ರಾಮ್ ಡಿಸೈನಿಂಗ್ ಈಸ್ ಆಲ್ಸೋ ವೆರಿ ಈಸಿ ವೆನ್ ಇಟ್ ಕಮ್ಸ್ ಟು ಫೋಕ್ ಮೀಡಿಯಾ. ಸೊ ಫೋಕ್ ಮೀಡಿಯಾವನ್ನು ಹೆಚ್ಚು ಹೆಚ್ಚು ಬೇರೆ ಇತರ ಮಾಧ್ಯಮಗಳ ಜೊತೆ ಸೇರಿಸಿ ಬಳಸಬೇಕು ಅನ್ನುವಂಥದ್ದು ಆಗ್ರಹ ಇದೆ. ಸೊ ಡೆವಲಪ್ಮೆಂಟ್ ಮೀಡಿಯಾ ಮೆಸೇಜಸ್ಗೆ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಇದನ್ನು ಹೇಳಿದಂಥವ್ರು ಯುನೆಸ್ಕೋದವರು ಇಂಟರ್ನ್ಯಾಷನಲ್ ಪ್ಲ್ಯಾಂಡ್ ಪೇರೆಂಟ್ಹುಡ್ ಫೆಡರೇಷನ್ ಅಂತ ಇದೆ. ಮತ್ತು ಯುನೆಸ್ಕೋ ಇಬ್ಬರು ಸೇರಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಕಮ್ಯುನಿಕೇಷನ್ನ ಲಂಡನ್ನಲ್ಲಿ ಫಸ್ಟ್ ಪ್ರಯತ್ನ ಮಾಡಿದ್ದು 1972. ಸೊ ಅಲ್ಲಿಂದ ಮಾಸ್ ಮೀಡಿಯಾ ಜೊತೆ ಇಂಟಿಗ್ರೇಟ್ ಮಾಡಬೇಕು ಹೆಚ್ಚು ಅನ್ನುವಂಥದ್ದು ಪ್ರಯತ್ನಗಳಾಗಿದ್ದು. ಭಾರತಕ್ಕೆ ತಗೊಂಡಾಗ ಪಾಪ್ಯುಲರ್ ಆಹ್ಲ ಅಂತ ಇದೆ, ಲಾವಣಿ, ಗಿಗಿ ಪದ, ವಲ್ಲುಪಾಟ್ಟು, ಈ ರೀತಿ ಪ್ರಕಾರಗಳನ್ನು ಫ್ರೀಡಮ್ ಮೂಮೆಂಟಲ್ಲೂ ಕೂಡ ಬಳಸಲಾಯಿತು. ಪಾಪ್ಯುಲರ್ ಬ್ಯಾಲೆಡ್ ಆಫ್ ಉತ್ತರ ಪ್ರದೇಶ ಆಹ್ಲ ಅನ್ನುವಂಥದ್ದು, ಲಾವಣಿ ಅನ್ನುವಂಥದ್ದು ಮಹಾರಾಷ್ಟ್ರದ್ದು, ಗಿಗಿ ಪದ ಅನ್ನೋದು ಕರ್ನಾಟಕದಲ್ಲಿ. ಸೊ ಈ ರೀತಿ ಈ ಪ್ರಕಾರಗಳನ್ನು ಸ್ವತಂತ್ರ ಹೋರಾಟದಲ್ಲಿ ಕೂಡ ಬಳಸಲಾಯಿತು. ಸೊ ಕೊಲೋನಿಯಲ್ ರೂಲ್ ಬೇಡ, ನಮ್ಮದೇ ಸ್ವರಾಜ್ಯ ಬೇಕು ಅನ್ನುವಂಥ ಸಂದೇಶಗಳನ್ನು ಈ ಜನಪದಗಳ ಮೂಲಕ ಜನರನ್ನು ಒಗ್ಗೂಡಿಸೋ ಕೆಲಸ ಕೂಡ ಮಾಡಲಾಯಿತು. 1940 ಇಂಡಿಯನ್ ಪೀಪಲ್ ಥಿಯೇಟರ್ ಅಸೋಸಿಯೇಷನ್ ಇಟ್ಟ ಅಂತ ಕರೀತಾರೆ ಇದನ್ನು. ಇದು ಜಾತ್ರಾ, ಭಾವೈ, ತಮಾಷಾ, ಗುರುಕಥ ಈ ಪ್ರಕಾರಗಳನ್ನು ಬಳಸ್ತು. ಇದು ಸೋಷಿಯಲ್ ಅವೇರ್ನೆಸ್, ಎಸ್ಪೆಷಲಿ ಪೊಲಿಟಿಕಲ್ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಈ ಪ್ರಕಾರಗಳನ್ನು ಕೂಡ ಬಳಸಿದ್ದಾರೆ. ಯಾರು? ಇಂಡಿಯನ್ ಪೀಪಲ್ ಥಿಯೇಟರ್ ಅಸೋಸಿಯೇಷನ್. ಸೊ ಮತ್ತು 1977 ಕೇರಳ ಶಾಸ್ತ್ರ ಸಾಹಿತ್ಯ ಶಾಸ್ತ್ರೀಯ ಸಾಹಿತ್ಯ ಪರಿಷತ್ ಇಟ್ ಆರ್ಗನೈಸ್ ಎ ಸೈನ್ಸ್ ಜಾಥಾ. ಸೈನ್ಸ್ ಜಾಥಾದಲ್ಲಿ ಪ್ರೊಸೆಷನ್ ಹೋದಾಗ ಅಲ್ಲಿ ಕೂಡ ಕೆಲವು ಏನಂತೀವಿ ಲೋಕಲ್ ಫೋಕ್ ಫಾರ್ಮ್ಸನ್ನು ಬಳಸ್ಕೊಂಡು ಸಂದೇಶಗಳನ್ನು ರವಾನಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಫೋಕ್ ಸಾಂಗ್ಸ್ ಎಸ್ಪೆಷಲಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ಆಲ್ಸೋ. ಅಪ್ಪಿಕೋ ಅಥವಾ ಚಿಕ್ಕೋ ಮೂಮೆಂಟ್ ಏನಿದೆ 1985 ಅಲ್ಲೂ ಕೂಡ ಜನಪದ ಗೀತೆಗಳನ್ನು ಬಳಸಿದರು.
ಮತ್ತು ಅನ್ಟಚಬಿಲಿಟಿ, ಹೆಲ್ತ್ ಹಜಾರ್ಡ್ಸು, ಸೋಷಿಯಲ್ ಇನ್ಈಕ್ವಾಲಿಟಿ, ಪೊಲಿಟಿಕಲ್ ಎಜುಕೇಷನ್, ಈ ರೀತಿಯ ಒಂದು ಅಂತೀವಿ ಸಂದೇಶ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅರಿವನ್ನು ಮೂಡಿಸೋದಕ್ಕೆ ಕೂಡ ಜನಪದ ಮಾಧ್ಯಮವನ್ನು ಸಾಕಷ್ಟು ಬಳಕೆ ಮಾಡಿದೆ ಭಾರತದಲ್ಲಿ. ಚೇಂಜ್ ಇಸ್ ಇಂಪಾಸಿಬಲ್ ಇಫ್ ದ ಮಾಸಸ್ ಅಟ್ ದ ಗ್ರಾಸ್ ರೂಟ್ಸ್ ಆರ್ ನಾಟ್ ಇನ್ವಾಲ್ವ್. ಸೊ ಇಫ್ ಯು ವಾಂಟ್ ಟು ಇನ್ವಾಲ್ವ್ ದ ಗ್ರಾಸ್ ರೂಟ್ಸ್ ಪೀಪಲ್, ಯು ನೀಡ್ ಟು ರೀಚ್ ಥ್ರೂ ದೇಯರ್ ಓನ್ ಲ್ಯಾಂಗ್ವೇಜ್, ಥ್ರೂ ದೇಯರ್ ಓನ್ ಮೀಡಿಯಾ ವಿಚ್ ಇಸ್ ಸ್ಪೋಕ್ ಮೀಡಿಯಾ. ಸೊ ಅದರಿಂದ ಹೊಸ ಹೊಸ ಮಾಧ್ಯಮದಲ್ಲೂ ಕೂಡ ಜನಪದ ಮಾಧ್ಯಮವನ್ನು ಹೆಚ್ಚು ಸಮೀಕರಣಗೊಳಿಸಿ ಒಳಗೊಂಡಂತೆ ನಾವು ಮೆಸೇಜಸ್ಸನ್ನು ಫ್ರೇಮ್ ಮಾಡಬೇಕು ಅನ್ನೋದು ಸಂದೇಶ. ಡಿಪ್ಲೊಮಾದವರು, ಪಿ ಜಿ ಡಿಪ್ಲೊಮಾದವರು, ಎಮ್ ಎನವರನ್ನು ನೆಕ್ಸ್ಟ್ ಇಯರ್ ಇಲ್ಲೇ ಒಂದು ಕೂತ್ಕೊಂಡಿರ್ತೀರ ವರ್ಷ ಉಳಿದವರು.
ಪ್ರತಿ ವರ್ಷ ಅದೇ ಹಾಕಕ್ಕಾಗಲ್ಲ, ಸಂಕ್ರಾಂತಿ ಬರೀ ಅದೇ ಹಾಕಕ್ಕಾಗಲ್ಲ. ಸೊ ಅಟ್ಲೀಸ್ಟ್ 15 ದಿವಸ ಮುಂಚೆ ನೀವು ಕಳಿಸ್ಬೇಕು.